ಶುಗರ್ ಇದ್ದವರಿಗೆ, ಬಿಪಿ ಇದ್ದವರಿಗೆ ಭಾರಿ ಒಳ್ಳೆಯ ಒಂದು ಫುಡ್, ತುಂಬಾ ಒಳ್ಳೆ ಪೌಷ್ಟಿಕ ಆಹಾರ. ಇದ್ರ ಬರಲ್ಲ ಈ ಮೆಥಡ್ ಅಲ್ಲಿ ಬಟಾಣಿ ಹಣ್ಣು ಬರಲ್ಲ. ಬಟಾಣಿ ಹಣ್ಣು ಬೆಳಿಬೇಕಂದ್ರೆ ಕೆಮಿಕಲ್ ಬಳಸಲೇಬೇಕಂತ, ಬರಲ್ಲ ತುಂಬಾ ಕೆಮಿಕಲ್ ಹಾಕ್ಬೇಕು. ನಾವು ಬೆಳಿತಿರೋದು ಇದು, ನಮ್ಮ ಟ್ರೈನಿಂಗ್ ಕೊಟ್ಟಿದ್ದು ಐಶ್ಚರ್ ಅಂದ್ರೆ ಅಂತೇಳಿ ಐಶ್ಚರ್. ಅದ್ರಲ್ಲಿ ಸ್ವಲ್ಪ ತರಬೇತಿಗಳಿದ್ದಾರೆ ನಮ್ಗಿನ್ನು ಪೂರ್ತಿ, ನಮ್ದಿನ್ನು ಒಂದು 2 ತಿಂಗಳ ಬೆಳೆ ಅಂತ ನಮ್ಗೆ ತರಬೇತಿ ಕೊಟ್ಟವ್ರು ಹೇಳಿದ್ದಾರೆ. ನಮ್ಗೆ ಈಗ ಮೊದಲನೇ ಬೆಳೆ ಶುರು ಆಗಿದೆ, ಎರಡನೇ ಬೆಳೆ ಮೂರನೇ ಬೆಳೆ ನಾವು ನಿರೀಕ್ಷೆಯಲ್ಲಿ ಇದೀವಿ ಮುಂದೆ. ಇನ್ನು ಈಗ 65 ದಿನ ಆದ್ಮೇಲೆ ಇದ್ರ ಕೆಲಸ ಮುಗೀತು, ಇದು ಕೆಲಸ ಮುಗೀತು, ಇದು ವೇಸ್ಟ್ ಆಗಲ್ಲ. 65 ದಿನ ಆದ್ಮೇಲೆ ಇದನ್ನ ರಿಮೂವ್ ಮಾಡ್ತೀವಿ. ಇದೆಲ್ಲ ಗೊಬ್ಬರ, ಇದು ಪಕ್ಕ ಗೊಬ್ಬರ, ಇದು ಅಡಿಕೆ ತೋಟಕ್ಕೆ, ತೆಂಗಿನ ಮರಕ್ಕೆ, ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ ಫುಲ್ ಗೊಬ್ಬರ, ಇದಕ್ಕೂ ಡಿಮಾಂಡ್ ಇದೆ. ಇದನ್ನು ಖರೀದಿ ಮಾಡೋದಿದ್ದಾರೆ ಗೊಬ್ಬರನ, ಇದು ಗೊಬ್ಬರನೇ. ಇದು ನಮ್ದೇ ಸ್ವಂತ ಜಮೀನಿದ್ರೆ ನಾವು ಗೊಬ್ಬರ ಮಾಡಬಹುದು. ವೇಸ್ಟ್ ಅನ್ನೋದೇನು ಇಲ್ಲ, ಯಾವ್ದು ವೇಸ್ಟ್ ಇಲ್ಲ. ಪ್ಲಾಸ್ಟಿಕ್ ಕವರ್ ವೇಸ್ಟ್ ಆಗ್ಬೋದು, ಈ ದಾರ ಮತ್ತೆ ಮುಂದೆ ಮತ್ತೆ ಮೊಳಕೆ ಬರುತ್ತೆ, ಅಲ್ಲೇ ಕೂರ್ತೀವಿ. ಯಾವ್ದು ವೇಸ್ಟ್ ಆಗಲ್ಲ. ಆಮೇಲೆ ಅದಕ್ಕೆ ಪ್ರತಿದಿನ ಇಲ್ಲಿ ಬಂದು ತೂಗ ಹಾಕಿದ್ಮೇಲೆ, ಈ ರೂಮಿಗೆ ಬಂದ್ಮೇಲೆ ಅದಕ್ಕೆ ಎಷ್ಟಿದ್ರು ಗಾಳಿ, ಎಷ್ಟಿದ್ರು ಬೆಳಕು, ಎಷ್ಟಿದ್ರು ತುಂಬಾ ಬೆಳಕು ಬೇಡ, ಗಾಳಿ ಬೇಡ, ಇಲ್ಲಿ ಅಷ್ಟು ಬೇಕು. ಎಷ್ಟು ಜಾಸ್ತಿ ಇದೆ ಅಷ್ಟು ಬೆಳೆ ಜಾಸ್ತಿ. ಈ ತರ ಗೋಡೆ ಹೇಳಿದ್ದು, ಇದು ಕಿಟಕಿ ಸಣ್ಣದ, ಈ ಗೋಡೆಗಳೇ ಇರಬಾರ್ದು. ಅದು ಈ ಗೋಡೆ ಇಲ್ಲದೆ ಬರೀ ಓಪನ್ ಇದ್ದು, ಅದಕ್ಕೆ ನಾವು ನೆಟ್ ಕಟ್ಟಬೇಕು. ಕಟ್ಟಿದ್ರೆ ಯಾವಾಗ ನೋಡ್ರು ಅದಕ್ಕೆ ಗಾಳಿ ಬರ್ತಾ ಇರಬೇಕು, ಸೊಳ್ಳೆ ಬರಬಾರ್ದು, ಬೇರೆ ಕೀಟಗಳು ಬರಬಾರ್ದು, ಬೆಳಕು ಗಾಳಿ, ಫುಲ್ ಗಾಳಿ. ನೀವೇ ಕಲಿತಾ ಇದ್ದೀರಿ? ಕಲಿತಾ ಇದ್ರಿ. ಟ್ರೈನಿಂಗ್ ತಗೊಂಡ್ಬಂದ್ಕೊಂಡಿದೀವಿ. ನಾನು ನನ್ನ ಮಗ ಕೌಸ್ತುಭ ಹೆಗಡೆ ಅಂತ, ಅವನಿಗೋಸ್ಕರ ಇದನ್ನ ಒಂದು ಪ್ರಯೋಗ. ನಮ್ಮ ಉದ್ದೇಶ ಏನು ಕೇಳ್ರೆ, ಇದು ಆನಂದಪುರ ಸುತ್ತಮುತ್ತಲ ಯಾರು ಈ ಬೆಳೆ ಮಾಡಿಲ್ಲ. ಯಾರು ಮಾಡ್ದದ್ದನ್ನು ಮಾಡ್ಬೇಕು, ನಮ್ಮ ಮೊದ್ಲಿಂದ ನಾವು ಮಾಡೋ ಕೆಲಸ ಆ ತರದ್ದೇ ನಾನು ಮಾಡಿದ್ದಲ್ಲ. ಇದು ವಿವರ ನಾನು ನಿಮ್ಮ ಹತ್ರ ಕೇಳ್ತೀನಿ, ನೀವು ನಿಮ್ಮ ಮಗ ಸೇರಿ ಅದ್ರದ್ದು ವಿವರ ಕೊಡ್ಬೇಕು. ಹೇಳ್ತೀವಿ. ಈ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿದ್ರೆ ಇದು ಮೊಳಕೆ ಬರ್ತಾ ಇದೆ, ಮೊಳಕೆ ಬರುತ್ತೆ ದಿನ ದಿನ ಬರುತ್ತೆ. ನಾವು ಹಿಂಗ ಹಂಗ ಬೆಳಿಗ್ಗೆ ಬಂದಾಗಿರಲ್ಲ, ಸಂಜೆ ಇರ್ತವೆ. ಎಷ್ಟು ಸರಿ ಸಂಜೆ ಬಂದ್ರೆ ಮಾರುಕಟ್ಟೆ. ಇದಕ್ಕೆ ಮಶ್ರೂಮ್ ತಿನ್ನೋರು ತುಂಬಾ ಜನ ಇದ್ದಾರೆ. ಮಶ್ರೂಮ್ ಭಾರಿ ಒಳ್ಳೆ ಫುಡ್, ಅದು ಶುಗರ್ ಇದ್ದವರಿಗೆ, ಬಿಪಿ ಇದ್ದವರಿಗೆ ಭಾರಿ ಒಳ್ಳೆಯ ಒಂದು ಫುಡ್, ತುಂಬಾ ಒಳ್ಳೆ ಪೌಷ್ಟಿಕ ಆಹಾರ. ಇದು ಇದನ್ನ ತಿನ್ಬೇಕು ಅಂತ ತುಂಬಾ ಜನ ಕಾಯ್ತಿರ್ತಾರೆ. ಮಳೆಗಾಲದಲ್ಲಿ ಗುಡುಗು ಮಿಂಚು ಬಂದಾಗ ಎಲ್ಲೋ ಕೆಲವೊಂದು ಪ್ರದೇಶದಲ್ಲಿ ಪ್ರತಿ ವರ್ಷ ಅಣಬೆ ಸಿಗ್ತವೆ, ಅದು ಬಟಾಣಿ ಅಣಬೆ ಅಂತೇಳಿ. ಆ ಅಣಬೆ ಬೇರೆ. ಅದು ಇದು ನಾವು ಬೆಳಿತಿರೋದು, ಇದು ನಮ್ಮ ಟ್ರೈನಿಂಗ್ ಕೊಟ್ಟಿದ್ದು ಐಶ್ಚರ್ ಅಣಬೆ ಅಂತೇಳಿ ಐಶ್ಚರ್. ಅದ್ರಲ್ಲಿ ಸ್ವಲ್ಪ ಪ್ರಭೇದ ಬೇರೆ. ಬಟಾಣಿ ಅಣಬೆ ಇದ್ರೊಳಗು ಇದ್ರಲ್ಲ ಈ ಮೆಥಡ್ ಅಲ್ಲಿ ಬಟಾಣಿ ಅಣಬೆ ಬರಲ್ಲ. ಬಟಾಣಿ ಅಣಬೆ ಬೆಳಿಬೇಕಂದ್ರೆ ಕೆಮಿಕಲ್ ಬಳಸಲೇಬೇಕಂತ, ಸಾವಯವ ಪದ್ಧತಿ ಬರಲ್ಲ, ತುಂಬಾ ಕೆಮಿಕಲ್ ಆಗ್ಬೇಕು. ಅದರಿಂದ ಸೈಡ್ ಎಫೆಕ್ಟ್ ಎಲ್ಲ ಆಗೋದ್ರಿಂದ ಕಾಯಿಲೆ ಎಲ್ಲ ಮಾಡ ಅಂತೇಳಿ. ನಮ್ಗೆ ಎಷ್ಟಾದ್ರೂ ಬರಲಿ, ಸಾವಯವ ರೀತಿ ಬರಲಿ, ತುಂಬಾ ಅಣಬೆ ಪ್ರಿಯರು ತುಂಬಾ ಇದಾರೆ ಇಲ್ಲಿ ಆನಂದಪುರ ಸುತ್ತಮುತ್ತ. ತುಂಬಾ ಜನ ಅಣಬೆ ತಿನ್ಬೇಕು ಅನ್ನೋದು ಇಷ್ಟಪಡ್ತಿರ್ತಾರೆ. ಹಾಗಾಗಿ ಇದನ್ನ ಬೆಳೆದ್ವಿ. ಇಲ್ಲಿ ನಾವು ಇವತ್ತು ಒಂದು 100 ಗ್ರಾಮ್ ಯಾವ್ದಾದ್ರು ಒಂದು ಬೆಳೆ ಬಂತು ಅಂದ್ರೆ ಇದು ನನಗೆ ಅಷ್ಟಕ್ಕೂ ಬಂದ್ ತಕೊಂಡು ಹೋಗಿದೆ. ಒಂದು ಹೆಚ್ಚು ಕಮ್ಮಿ ಒಂದು 100 ಗ್ರಾಮ್ ಇದೆ. ಇದು ಇಷ್ಟೇ ಸೇರಿ 100 ಗ್ರಾಮ್ ಇದೆ. ವಜೆ ಇರುತ್ತೆ, ತುಂಬಾ ವಜೆ ಇರುತ್ತೆ. 80-100 ಗ್ರಾಮ್ ಇರ್ತವೆ. ಪ್ರತಿದಿನ ಅದು ಕಟ್ ಮಾಡೋ ಹಂತಕ್ಕೆ ಬರುತ್ತೆ. ಇದು ನೋಡಿ, ಇಲ್ಲಿ ಇದೆ ಈ ಕಡೆಗೆ. ಇದು ಹೆಚ್ಚು ಕಮ್ಮಿ 400 ಗ್ರಾಮ್ ಬರುತ್ತೆ. ಇದು ಒಂದಿಷ್ಟು ಇಷ್ಟಲ್ಲೇ ಇದು 400 ಗ್ರಾಮ್ ಬರ್ಬೋದು. ಇದು ಇನ್ನು ಸ್ವಲ್ಪ ದೊಡ್ಡ ಆಗುತ್ತೆ, ಅಗಲ ಆಗುತ್ತೆ. ಇನ್ನು ಎಲೆ ಟೈಪ್ ಬರ್ತದೆ. ಅದು ಎಷ್ಟು ಅಗಲ ಆಗುತ್ತೆ? ಇನ್ನು ಸ್ವಲ್ಪ ದೊಡ್ಡ ಆಗಿ ವೀಳಿದಂಗೆ ದೊಡ್ಡ ಆಗಬಹುದು. ವೀಳಿದೆಲೆ ಟೈಪ್ ದೊಡ್ಡ ಬರುತ್ತೆ. ಅದು ಪ್ರಾಯೋಗಿಕ ಹಂತದಲ್ಲಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು, ಏನಂತ ಪ್ರೇರಣೆ ಸಿಗಬಹುದು ಅಂತ ನೋಡ್ತಾ ಇದ್ವಿ. ಶ್ರಮ ಇದೆ, ಸ್ವಲ್ಪ ಮ್ಯಾನ್ಯುವಲ್ ಶ್ರಮ ಜಾಸ್ತಿ ಇದೆ. ಲೇಬರ್ ಗಳನ್ನ ಹಾಕೊಂಡು ನಾಕೇನಿಗೆ ಉದ್ಯೋಗ ಕೊಡ್ಬೇಕು. ನಮ್ ಕನಸು ಏನಿರ್ಬೇಕು ಹೇಳಿದ್ರೆ, ನಮ್ದೇ ನನ್ನ ಮಗನ ನಾ ಎಲ್ಲಿಗೋ ಬೆಂಗಳೂರಿಗೋ ಫಾರಿನಿಗೋ ಕಳಿಸಿ ನಾನು ಮಗನಿಂದ ಏನಾದ್ರು ದುಡಿಮೆ ಮಾಡಿಸಬಹುದು. ಅದಕ್ಕಿಂತ ಊರಲ್ಲೇ ಇದ್ಕೊಂಡು ನಾಕೇನಿಗೆ ಉದ್ಯೋಗ ಕೊಡ್ಬೇಕು. ನಮ್ಮ ನಾಕೇನಿಗೆ ಉದ್ಯೋಗ ಕೊಡ್ಬೇಕು. ನಾವು ಸಮಾಜದಲ್ಲಿ ಒಂದು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಂತವ್ರು, ರಾಯಲ್ ಕ್ಲಬ್ ಅಂತ ಚಟುವಟಿಕೆ ಮಾಡ್ಕೊಂಡು ಬಂದಂತವ್ರು, ಸಮಾಜದಲ್ಲಿ ಏನಾದ್ರು ನಮ್ದು ಕೊಡುಗೆ ಇರ್ಬೇಕು ಅಂತ. ಚೆನ್ನಾಗಿದೆ. ವೀಕ್ಷಕರೇ, ಪ್ರಾಯೋಗಿಕ ಹಂತವಾಗಿ ಮಾಡಿರುವಂತಹ ಮಶ್ರೂಮ್ ಕೃಷಿ ನಮ್ಮ ಎನ್ ಡಿ ಹೆಗಡೆ ಸರ್ ಅವರ ಮನೆಗೆ ಇವತ್ತು ಬಂದಿದ್ವಿ. ಯಾರು ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು, ನಮಗೆ ಬಹಳ ಆತ್ಮೀಯ ಮಾಸ್ಟರ್ ನಮ್ದು. ಎಲ್ಲೆಲ್ಲ ಕೃಷಿ ಬಗ್ಗೆ ನೀನು ವಿಡಿಯೋ ಮಾಡ್ತಾ ಇದೀಯಪ್ಪ, ಮಾಸ್ಟರ್ ವಿಡಿಯೋ ಮಾಡಿಲ್ಲಲ್ಲ, ಏನ್ ಮಾಡ್ತೀಯಂತ ಕೇಳಿದೆ. ಏ, ಅಣಬೆ ಕೃಷಿ ಮಾಡ್ತಿದ್ದಾರೆ, ಹಾಗಾಗಿ ನಿಮ್ಗೆ ಇವತ್ತು ಫೋನ್ ಮಾಡಿದೆ ನಾನು. ಏ, ಬನ್ನಿ ಮುಕ್ತವಾಗಿ ನೀವು ಹಂಚ್ಕೊಂಡ್ರಿ. ಪ್ರಾಯೋಗಿಕ ಹಂತವಾಗಿ ಮಾಡಿರುವಂತಹ ಈ ಕೃಷಿ ನನಗೆ ತುಂಬಾ ಆಶ್ಚರ್ಯಚಕಿತವಾಗಿ ಮಾಡಿದ್ದೆ. ಯಾಕಂತ ಹೇಳಿದ್ರೆ, ಎಲ್ಲ ಮಾಡೋದಾದ್ರೆ ಶೆಡ್ ಗಿಡ್ಡೆಲ್ಲ ಮಾಡ್ತಾರೆ. ನಮ್ಮ ಮಾಸ್ಟರ್ ಸ್ವಲ್ಪ ವಿಭಿನ್ನ, ನಾವು ಮುಂಚಿಂದಾನು ನೋಡ್ತಾನೆ ಇದೀವಿ. ಈ ಮನೆ ಒಳಗೆ ಯಾವ್ದೋ ಒಂದು ಸಣ್ಣ ಮೂಲೆ ಒಳಗೆ ಎಲ್ಲಾ ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದಾರೆ. ಈ ಪ್ರಾಯೋಗಿಕ ಹಂತ ಯಶಸ್ಸಾಗ್ಲಿ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಒಳ್ಳೆ ಪ್ರಮಾಣದಲ್ಲಿ ಕೃಷಿ ಆಗ್ಲಿ ಅಂತ ಆಶಿಸ್ತೇನೆ. ಈವರೆಗೆ ತಾವು ಈ ವಿಡಿಯೋ ವೀಕ್ಷಿಸಿದಿರಿ, ತಮಗೆ ಆತ್ಮೀಯ ಧನ್ಯವಾದಗಳು. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ, ಫೇಸ್ಬುಕ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಹಾಗೂ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.